ಬಾಲಕಿ ಮೇಲೆ ದಾಳಿ ಮಾಡಿದ್ದ ಚಿರತೆಯನ್ನು ಕೊನೆಗೂ ಭೇದಿಸಲಾಗಿದೆ. ಮನೆ ಮುಂದೆ ಆಟವಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಚಿರತೆ ದಾಳಿಯನ್ನು ಮಾಡಿರುತ್ತೆ. ಚಾಮರಾಜನಗರದ ಕಗ್ಗಲಿ ಗುಂದಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. 18 ದಿನಗಳಾದರೂ ಕೂಡ ಈ ಚಿರತೆ ಬೋನಿಗೆ ಬೀಳ್ತಾ ಇರಲಿಲ್ಲ. ಬೆಳಗಿನ ಜಾವ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನ್ಗೆ ಈ ಚಿರತೆ ಬಿದ್ದಿದೆ. ಭಯದಲ್ಲೇ ಓಡಾಟವನ್ನು ನಡೆಸ್ತಾ ಇದ್ರು ಆ ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಸತತ 18 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ಬಾಲಕಿ ಕೊನೆಗೆ ನಿನ್ನೆ ಸಾವಿಗೀಡಾಗಿದ್ದು. ಸುಶೀಲ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಂತಹ ಬಾಲಕಿ ಕಳೆದ ಜೂನ್ 26 ಮನೆ ಮುಂಭಾಗದಲ್ಲಿ ಆಟವಾಡ್ತಾ ಇದ್ದಂತಹ ಸುಶೀಲ ಮೇಲೆ ಎರಗಿದ ಚಿರತೆ ದಾಳಿಯನ್ನು ನಡೆಸುತ್ತೆ. ಹೊತ್ತೊಯ್ಯುವ ಪ್ರಯತ್ನದಲ್ಲಿದ್ದಾಗ ಗ್ರಾಮಸ್ಥರ ಚೀರಾಟದಿಂದ ಆ ಚಿರತೆ ಅಲ್ಲಿಂದ ಪರಾರಿಯಾಗುತ್ತೆ. ತೀವ್ರವಾಗಿ ಗಾಯಗೊಂಡಂತಹ ಬಾಲಕಿ ಕೂಡ ಬಹಳಷ್ಟು ಚಿಕಿತ್ಸೆಯನ್ನು ಪಡೆದುಕೊಳ್ತಾಳೆ, ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 18 ದಿನಗಳಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಜುಲೈ 11 ಆಪರೇಷನ್ ಕೂಡ ಮಾಡಲಾಗಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಚಿರತೆ ದಾಳಿಯಿಂದಾಗಿ ಗ್ರಾಮಸ್ಥರು ಬಹಳಷ್ಟು ಆತಂಕಕ್ಕೆ ಒಳಗಾಗಿದ್ದರು. ಒಂದು ಬೋನ್ ಕೂಡ ಇಟ್ಟಿದ್ದರು, ಚಿರತೆ ಬೀಳಬಹುದು ಅಂತ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದರು. ಬಾಲಕಿ ಮೇಲೆ ದಾಳಿ ಮಾಡಿದಂತಹ ಆ ಚಿರತೆ ಕೊನೆಗೂ ಸೆರೆ ಮಾಡುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ದೃಶ್ಯವನ್ನು ನೀವು ಸಂಪೂರ್ಣವಾಗಿ ಗಮನಿಸಬಹುದು. ಇದೇ ಚಿರತೆ ಆ ಬಾಲಕಿಯ ಮೇಲೆ ದಾಳಿಯನ್ನು ಮಾಡಿದ್ದು. ಒಂದಷ್ಟು ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಬಹಳಷ್ಟು ದಿವಸಗಳಿಂದ ಈ ಚಿರತೆ ಬೋನಿಗೆ ಬೀಳುತ್ತೇನೋ ಅಂತ ಕಾಯ್ತಾ ಇದ್ರು, ಅಂತೂ ಇವತ್ತು ಆಗಿದೆ. ಎಷ್ಟೊತ್ತಿಗೆ ಈ ಬೋನಿಗೆ ಚಿರತೆ ಸೆರೆ ಸಿಕ್ಕಿರೋದು? ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಎಸ್ ದಿವ್ಯಶ್ರೀ, ಕಳೆದ 18 ದಿನಗಳಿಂದ ಈ ಚಿರತೆ ಅಲ್ಲಿನ ಸ್ಥಳೀಯರ ಒಂದು ಆತಂಕಕ್ಕೆ ಕಾರಣವಾಗಿತ್ತು. ಇಂದು ಭಾನುವಾರ ಮುಂಜಾನೆ 4:30 ಸುಮಾರಿಗೆ ಈ ಚಿರತೆ ಬೋನಿಗೆ ಬಿದ್ದಿರುವುದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಗೊತ್ತಾಗಿದೆ. ಈ ಚಿರತೆ ಬಹುತೇಕ ಒಂದು ಬಾಲಕಿಯನ್ನ ಏನ ದಾಳಿ ಮಾಡಿ ಆ ಬಾಲಕಿ ಕೂಡ ಮೃತಪಟ್ಟಿದ್ಲು, ಮತ್ತೆ ಕಂಚಗಳ್ಳಿ ಗ್ರಾಮದಲ್ಲಿ ರೈತನ ಮೇಲೆ ದಾಳಿ ಮಾಡಿತ್ತು, ಅದೇ ಚಿರತೆ ಇರಬಹುದು ಅಂತ ಮೇಲ್ನೋಟಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ದೃಢಪಡಿಸಿದ್ದಾರೆ. ಒಟ್ಟಿನಲ್ಲಿ ಕಳೆದ 18 ದಿನಗಳಿಂದ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಸಾಕಷ್ಟು ಶ್ರಮವನ್ನ ಹಾಕಿತ್ತು. 8 ಬೋನ್ಗಳನ್ನ ಇಟ್ಟಿತ್ತು, ಮತ್ತೆ 30 ಕ್ಯಾಮ್ರಾಗಳನ್ನ ಅಳವಡಿಸಿ ಚಿರತೆ ಸೆರೆಗೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿತ್ತು. ಕೊನೆಗೂ ಕೂಡ 18 ದಿನಗಳ ನಂತರ ಚಿರತೆ ಒಂದು ಬೋನಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು ದಿವ್ಯಶ್ರೀ. ಒಟ್ಟಿನಲ್ಲಿ ರೈತರ ಒಂದು ಆತಂಕ ಈಗ ಕಡಿಮೆ ಆಗಿದೆ ದಿವ್ಯಶ್ರೀ. ಥ್ಯಾಂಕ್ ಯು ಸುರೇಂದ್ರ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.